ಎವ್ರಿ ವಾನ್ ವೆಲ್ಕಮ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರ ದೇಹದಲ್ಲಿ ಗರ್ಭಧಾರಣೆ ಆದ ನಂತರ ಕೆಲವು ಮಹಿಳೆಯರಿಗೆ ಅಂದರೆ ಫಿಫ್ಟಿ ಪರ್ಸೆಂಟಷ್ಟು ಮಹಿಳೆಯರಿಗೆ ಈ ಗರ್ಭಧಾರಣೆಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಇನ್ನು ಫಿಫ್ಟಿ ಪರ್ಸೆಂಟಷ್ಟು ಮಹಿಳೆಯರಿಗೆ ಈ ಗರ್ಭಧಾರಣೆಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದಿಲ್ಲ ಹಾಗಂತ ಅವರು ಪ್ರೆಗ್ನೆಂಟ್ ಅಲ್ಲ ಅಂತ ಅರ್ಥ ಅಲ್ಲ ಅವರು ಕೂಡ ಪ್ರೆಗ್ನೆಂಟ್ ಆಗಿರ್ತಾರೆ ಆದರೆ ಅವರಿಗೆ ಈ ಪ್ರೆಗ್ನೆನ್ಸಿ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಗರ್ಭ ನಿಂತ ನಂತರ ಅಥವಾ ಗರ್ಭಧಾರಣೆ ಆದ ನಂತರ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ಆಗುವಂತಹ ಕೆಲವೊಂದು ಸ್ಕಿನ್ ಚೇಂಜಸ್ ಅನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಈ ರೀತಿಯ ಸ್ಕಿನ್ ಚೇಂಜಸ್ಗಳು ನಿಮ್ಮ ಈ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಏನಾದರೂ ಕಾಣಿಸ್ಕೊತಾ ಇದೆ ಅಂತಂದರೆ ನಿಮ್ಮಲ್ಲಿ ಗರ್ಭ ನಿಂತಿದೆ ಅಥವಾ ಗರ್ಭಧಾರಣೆ ಆಗಿದೆ ಆದ್ದರಿಂದನೇ ಈ ರೀತಿಯ ಸಿಂಪ್ಟಮ್ಸ್ಗಳು ಅಥವಾ ಈ ರೀತಿಯ ಸ್ಕಿನ್ ಚೇಂಜಸ್ಸು ಆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಈ ರೀತಿಯ ಸ್ಕಿನ್ ಚೇಂಜಸ್ ಯಾವ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಿಮ್ಮ ಪೀರಿಯಡ್ಸ್ಗೂ ಮುಂಚೆ ಅಥವಾ ನಿಮ್ಮ ಪೀರಿಯಡ್ ದಿನಗಳಲ್ಲಿ ಅಂತಾನೆ ಅಂದ್ಕೊಳ್ಳಿ ಅಥವಾ ನಿಮಗೇನಾದರೂ ಪೀರಿಯಡ್ ಮಿಸ್ ಆಗಿದೆ ಅಂತಂದರೆ ಆ ನಂತರದ ದಿನಗಳಲ್ಲಿ ಈ ರೀತಿಯ ಒಂದು ಸ್ಕಿನ್ ಚೇಂಜಸ್ಸು ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ ಮಹಿಳೆಯರಲ್ಲಿ ಗರ್ಭ ನಿಂತ ನಂತರ ಅಥವಾ ಈ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಮುಖ್ಯವಾಗಿ ಮೂರು ತರಹದ ಸ್ಕಿನ್ ಅನ್ನು ನಾವು ಕಾಣ್ಬೋದು ಸ್ನೇಹಿತರೆ ಸೊ ಇದರಲ್ಲಿ ಮೊದಲನೇದಾಗಿ ಸ್ಕಿನ್ ಗ್ಲೋ ಅಂತ ಹೇಳ್ತೀವಿ ಅಂದರೆ ನೀವು ಡೈಲಿ ನಿಮ್ಮ ಫೇಸ್ ಯಾವ ತರ ಇರುತ್ತೆ ಹಾಗೆಯೇ ಈ ಪೀರಿಯಡ್ ದಿನಗಳು ಬರುವಂತಹ ದಿನಗಳಲ್ಲಿ ಯಾವ ರೀತಿಯ ಒಂದು ಗ್ಲೋ ನಿಮ್ಮ ಮುಖದಲ್ಲಿ ಕಾಣುತ್ತೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಈ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ನಿಮ್ಮ ಸ್ಕಿನ್ ಏನಿದೆ ಅದು ಜಾಸ್ತಿ ಹೊಳಿತಾ ಇರುತ್ತೆ ಹಾಗೇನೇ ನಿಮ್ಮ ಫೇಸಲ್ಲಿ ಜಾಸ್ತಿ ಜಾಸ್ತಿ ಗ್ಲೋ ಬಂದಿರುತ್ತೆ ಹಾಗೆಯೇ ನಿಮಗೆ ಸ್ವತಃ ನೀವು ನೋಡಿಕೊಂಡ್ರೆ ನಿಮ್ಮ ಸ್ಕಿನ್ ಹಾಗೇ ನಿಮ್ಮ ಫೇಸ್ ತುಂಬಾ ಗ್ಲೋಯಿಂಗ್ ಹಾಗೆಯೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಇದ್ಯಾಕಾಗುತ್ತೆ ಅಂತಂದರೆ ಇಷ್ಟು ದಿನ ಅಂದರೆ ನಿಮ್ಮ ಗರ್ಭಧಾರಣೆ ಆಗೋಕ್ಕೂ ಮುಂಚೆ ನಿಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಹಾಗೇ ನ್ಯೂಟ್ರಿಷನ್ ಜೊತೆಗೆ ಆಕ್ಸಿಜನ್ ಎರಡರ ಕೊರತೆ ಇರುತ್ತೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹೀಗಾಗಿ ನೀವು ಪ್ರೆಗ್ನೆನ್ಸಿ ದಿನವನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನಿಮ್ಮ ಫೇಸನ್ನು ನೋಡಿದರೆ ಅಷ್ಟಾಗಿ ಗುಡ್ ಲುಕಿಂಗ್ ಆಗಿರೋದಿಲ್ಲ ಅಂದರೆ ನಿಮ್ಮ ಫೇಸ್ ಡಲ್ ಆಗಿರುತ್ತೆ ಹಾಗೇನೆ ಕಾಂತಿಯುತವಾಗಿ ಇರೋದಿಲ್ಲ ಆದರೆ ನಿಮ್ಮಲ್ಲಿ ಗರ್ಭ ನಿಲ್ತು ಅಂತಂದರೆ ಆಗ ಈ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ನಿಮ್ಮ ಗರ್ಭಕೋಶಕ್ಕೆ ಹಾಗೇನೇ ಹೋಲ್ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಹಾಗೇನೆ ಫಾರ್ಟಿ ಪರ್ಸೆಂಟಷ್ಟು ಅಷ್ಟು ಈ ಬ್ಲಡ್ ವಾಲ್ಯೂಮ್ ಏನಿದೆ ಅದು ಜಾಸ್ತಿ ಆಗುತ್ತೆ ನಿಮ್ಮ ಗರ್ಭಧಾರಣೆ ಆದ ನಂತರ ಇದರಿಂದ ನಿಮ್ಮ ಬಾಡಿಗೇನಿದೆ ಗುಡ್ ನ್ಯೂಟ್ರಿಷನ್ ಹಾಗೇ ಆಕ್ಸಿಜನ್ನ ಸಪ್ಲೈ ಸರಿಯಾದ ರೀತಿಯಲ್ಲಿ ಆಗುತ್ತಲ್ವಾ ಹಾಗಾಗಿ ನಿಮ್ಮ ಬಾಡಿ ಏನಿದೆ ಅದು ಕಾಂತಿಯುತವಾಗಿ ಹೊಳೆಯುತ್ತೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರತಿದಿನ ಮೂರು ಹೊತ್ತು ಊಟ ಮಾಡ್ತೀವಿ ಹೊಟ್ಟೆ ತುಂಬ ಅಂತಂದರೆ ಆಗ ನಾವು ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀವಿ ಹಾಗೇ ಆ್ಯಕ್ಟಿವ್ ಆಗಿರ್ತೀವಿ ನಾವು ಊಟನೇ ತಿಂದಿಲ್ಲ ಮೂರು ಟೈಮ್ ತಿನ್ನೋದನ್ನು ನಾವು ಕೇವಲ ಒಂದೇ ಟೈಮ್ ಊಟ ಮಾಡ್ತೀವಿ ಅಂತಂದರೆ ಆಗ ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಷ್ನ ಕೊರತೆ ಆಗುತ್ತೆ ಹಾಗೆ ಆಕ್ಸಿಜನ್ನ ಕೊರತೆ ಆಗುತ್ತೆ ಇದರಿಂದ ನಮ್ಮ ಫೇಸಿಂದ ಹಿಡಿದು ನಮ್ಮ ಬಾಡಿ ಫುಲ್ ವೀಕ್ ಆಗುತ್ತೆ ಹಾಗೇ ಡಲ್ ಆಗುತ್ತಲ್ವಾ ಸೊ ಇದೇ ರೀತಿ ನಮ್ಮ ಬಾಡಿ ಕೂಡ ಸ್ನೇಹಿತರೆ ನೆಕ್ಸ್ಟ್ ಎರಡನೆಯ ಸ್ಕಿನ್ ಚೇಂಜಸ್ ಏನನ್ನ ಕಾಣ್ಬೋದು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಅಂತ ಹೇಳೋದಾದರೆ ಆಯಿಲಿ ಹಾಗೇನೇ ಪಿಂಪಲ್ ಆಗಿರುವಂಥ ಸ್ಕಿನ್ ನೀವು ಕಾಣ್ಬೋದು ಸ್ನೇಹಿತರೆ ಸೊ ಯಾಕೆ ಈ ಒಂದು ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಈ ಆಯಿಲಿ ಫೇಸ್ ಅಥವಾ ಈ ಪಿಂಪಲ್ ಸ್ಕಿನ್ ಬರುತ್ತೆ ಅಂತ ಹೇಳೋದಾದರೆ ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಿದೆ ಇದರ ಉತ್ಪತ್ತಿ ಜಾಸ್ತಿ ಆಗುತ್ತೆ ಆಗ ನಿಮ್ಮ ಸ್ಕಿನ್ ಒಳಗಿರುವಂತಹ ಈ ಸಬೇಸಿಯಸ್ ಗ್ಲ್ಯಾಂಡ್ ಏನಿದೆ ಇದು ಈ ಆಯಿಲನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಈ ಸೀಬಮ್ ಸೀಬಮನ್ನು ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ ಹೀಗಾಗಿ ಈ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಅಂತಲೂ ಹೇಳ್ಬೋದು ಅಥವಾ ಕೆಲವು ಮಹಿಳೆಯರಲ್ಲಿ ಈ ರೀತಿ ಈ ಆಯ್ಲಿ ಫೇಸ್ ಆಗುವಂಥದ್ದು ಅಥವಾ ಜಾಸ್ತಿ ಪಿಂಪಲ್ ಆಗಿರುವಂತಹ ಸ್ಕಿನ್ನನ್ನು ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟ್ ಮೂರನೇ ಸ್ಕಿನ್ ಚೇಂಜಸ್ ಈ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ ಹೈಪರ್ ಪಿಗ್ಮೆಂಟೇಷನ್ ಅಂತಾನೂ ಹೇಳ್ಬೋದು ಅಥವಾ ಪಿಗ್ಮೆಂಟೇಷನ್ ಅಂತನೂ ಹೇಳ್ಬೋದು ಸ್ನೇಹಿತರೆ ಫ್ರೆಂಡ್ಸ್ ಈ ಗರ್ಭಧಾರಣೆ ಆದ ನಂತರ ಈ ಫಿಫ್ಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಅಂತಲೂ ಅನ್ಬೋದು ಅಥವಾ ಕೆಲವು ಮಹಿಳೆಯರಲ್ಲಿ ಈ ಪಿಗ್ಮೆಂಟೇಷನ್ ಬರುತ್ತೆ ಅಥವಾ ಇದನ್ನು ನಾವು ಬಂಗು ಅಂತಾನು ಕರಿತೀವಿ ಅಂದರೆ ಈ ಚೀಕ್ ಏರಿಯಾ ಏನಿದೆ ಹಾಗೆಯೇ ಈ ಐಬ್ರೋಸ್ ಹತ್ರ ಆಗಲಿ ಅಥವಾ ನೋಸ್ ಸುತ್ತಲೂ ಆಗಲಿ ಜಾಸ್ತಿ ಈ ಬ್ಲಾಕ್ ಆಗಿರುವಂತಹ ಸ್ಪಾಟನ್ನು ನಾವು ಕಾಣ್ಬೋದು ಅಥವಾ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ನಾವು ಬಂಗು ಅಂತ ಕರಿತೀವಿ ಈ ರೀತಿಯ ಬಂಗುಗಳು ಡೆಲಿವರಿ ಆಗಿರುವಂತಹ ಬಹಳಷ್ಟು ಜನ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇದು ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಸ್ವಲ್ಪ ಅಷ್ಟೇ ಕಾಣಿಸ್ಕೊಳ್ಳುತ್ತೆ ಆದರೆ ನಿಮಗೆ ಎರಡು ತಿಂಗಳು ಮೂರು ತಿಂಗಳು ತುಂಬಿದಷ್ಟು ಈ ಪಿಗ್ಮೆಂಟೇಶನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇದ್ಯಾಕಾಗುತ್ತೆ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಈ ಹಾರ್ಮೋನ್ ಏನಿದೆ ಇದು ಈ ಮೆಲಾನೋಸೈಡ್ಸ್ ಅನ್ನೋ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಹೀಗಾಗಿ ಮಹಿಳೆಯರಲ್ಲಿ ಈ ಪಿಗ್ಮೆಂಟೇಷನ್ ಅನ್ನ ಅವರ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಈ ಮೂರು ಸ್ಕಿನ್ ಗಳು ನಿಮ್ಮಲ್ಲಿ ಏನಾದ್ರೂ ಕಾಣಿಸ್ಕೋತಾ ಇದೆ ನಿಮ್ಮ ಈ ಪೀರಿಯಡ್ ಟೈಮ್ ಅಲ್ಲಿ ಅಥವಾ ಪೀರಿಯಡ್ ಮಿಸ್ ಆದ ನಂತರ ಅಥವಾ ಪೀರಿಯಡ್ಗೂ ಮುಂಚೆ ಅಂತಂದ್ರೆ ಈ ಒಂದು ಸೂಚನೆಯಿಂದ ನೀವು ತಿಳ್ಕೋಬಹುದು ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಆಗಿದೆ ಹಾಗಾಗಿ ಈ ರೀತಿಯ ಒಂದು ಸ್ಕಿನ್ ಚೇಂಜಸ್ ನಿಮ್ಮಲ್ಲಿ ಆಗಿದೆ ಅಂತ ಫ್ರೆಂಡ್ಸ್ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಅನ್ನ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ थैंक यू सो मच फॉर् वाचिंग अंड प्लीज कीप सपोर्टिंग मी टेर